ರಾಯಚೂರು ಜಿಲ್ಲೆ ಲಿಂಗಸ್ಗುರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ಆಶಿಹಾಳ್ ಗ್ರಾಮದ ಎಸ್ಸಿ ಎಸ್ಟಿ ಓಣಿಯಲ್ಲಿ ಸತತ 8 ದಿನಗಳ ಕಾಲ ಸತತವಾಗಿ ಮಳೆ ಮತ್ತು ಗಾಳಿ ರಭಸಕ್ಕೆ ಮರ ವಿದ್ಯುತ್ ಸಂಪರ್ಕದ ತಂತಿ ಮೇಲೆ ಬಿದ್ದ ಪರಿಣಾಮವಾಗಿ ಎರಡು ವಿದ್ಯುತ್ ತಂತಿಗಳು ಪಕ್ಕದಲ್ಲಿ ಇರುವಂತ ಮನೆಯ ಮೇಲೆ ಹರಿದು ಬಿದ್ದಿತ್ತು. ಅದೃಷ್ಟವಶಾತ್ ಆ ಮನೆಯ ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಓಣಿಯಲ್ಲಿ ಎರಡು ಮೂರು ಹಳೆಯದಾದ ವಿದ್ಯುತ್ ಕಂಬಗಳು ತುಕ್ಕು ಹಿಡಿದು ಒಂದೇ ಕಡೆಗೆ ಬಾಗಿ ನಿಂತಿವೆ. ಒಂದು ವೇಳೆ ಕಂಬಗಳು ಬಿದ್ದರೆ ಪಕ್ಕದ ಮನೆಗೆ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಈ ವಿದ್ಯುತ್ ಕಂಬಕ್ಕೆ ಯಾವುದೇ ರೀತಿಯ ಸಪೋರ್ಟ್ ತಂತಿಯೂ ಇಲ್ಲ ಮತ್ತು ಸರಿಯಾದ ರೀತಿಯಲ್ಲಿ ವೈರಿಂಗ್ ಫಿಟ್ಟಿಂಗ್ ಮಾಡದೇ ಇರುವುದರಿಂದ ತಂತಿಗಳು ಜೋತು ಬಿದ್ದು ಕಂಬಗಳು ನಿಂತಿವೆ. ಇದರಿಂದ ಪ್ರಾಣಹಾನಿಯಾಗುವಂತ ಸಾಧ್ಯತೆಗಳು ಬಹಳಷ್ಟಿದೆ. ಈ ಬಗ್ಗೆ ಬಯ್ಯಾಪುರ ವಿದ್ಯುತ್ ಸಂಪರ್ಕ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲದಿರುವುದರಿಂದ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಳೆಯದಾದ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ಹೊಸ ಕಂಬಗಳನ್ನು ಅಳವಡಿಸಬೇಕು ಎನ್ನುವುದು ಗ್ರಾಮಸ್ಥರ ಒತ್ತಾಯ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗ್ಗೆ ವಿದ್ಯುತ್ ಅಧಿಕಾರಿಗಳು ಸ್ಪಂದಿಸುತ್ತಾರೆ, ಕಾಯ್ದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ದುರ್ಗಣ್ಣ ಪೊಲೀಸ್ ಪಾಟೀಲ್, ಛತ್ರಪ್ಪ ಜಗ್ಲಿ, ಸಂಗಪ್ಪ ಬಾಲಿಕಾರ್, ಪರಸಪ್ಪ ಮಾದರ್, ದೇವಪ್ಪ ಮಾದರ್, ಅಮರೇಶ್ ಮಾದರ್ ಮುಂತಾದವರು ಉಪಸ್ಥಿತರಿದ್ದರು.